ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದೇಸಾಯಾರಹಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಪಾಯಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಸೋಮವಾರದಂದು ಜಾತ್ರೆಯ ವಿಶೇಷ ಪೂಜೆ ಹಾಗೂ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು. ಸೋಮವಾರದಂದು ಶ್ರೀ ಪಾಯಲಿಂಗೇಶ್ವರ ದೇವರ ವಿಶೇಷ ಅಭಿಷೇಕ ಹಾಗೂ ಗಂಗೆ ಸ್ಥಾನದೊಂದಿಗೆ ಬಸವೇಶ್ವರ ಸರ್ಕಲ್ದಿಂದ ದೇವರ ಪಲ್ಲಕ್ಕಿ ಉತ್ಸವ, ವಿವಿಧ ವಾದ್ಯ ಮೇಳಗಳೊಂದಿಗೆ ಹಾಗೂ ಜೋಡಿ ಎತ್ತು ಗಾಡಿ ಹಾಗೂ ಕೋಲು ಕುಣಿದಾಟದೊಂದಿಗೆ ವಿವಿಧ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ 7 ದಿನಗಳ ಕಾಲ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನಂತರ ಸಿದ್ದರಾಮ ಕಳಸಣ್ಣವರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯವರಾದ ಏಕನಾಥ್ ಚೌಹಾಣ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಲಿ ಉಪಾಧ್ಯಕ್ಷರಾದ ವಿಜಯ ನಿಕುಂ, ಮುತ್ತಣ್ಣ ಕಳಸಣ್ಣವರ್, ಅಪ್ಪ ಸಾಹಬ್ ಚೌಹಾಣ್, ಶಿವಾಜಿ ನಿಕುಂ, ಸಮಸ್ತ ದೇಸಾಯರಟ್ಟಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು. ನಡೆಸೋದ್ರ ಮುಖಾಂತರ ನಮ್ಮ ದೇಸಾಯರಟ್ಟಿ ಗ್ರಾಮದಲ್ಲಿ ಪಾಯಲಿಂಗೇಶ್ವರ ಜಾತ್ರೆಯನ್ನು ನೆರವೇರಿಸ್ತಾ ಇದ್ದೀವಿ. ಗ್ರಾಮದ ಎಲ್ಲರೂ ಕೂಡಿಕೊಂಡು ಒಮ್ಮತದಿಂದ ಈ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರೂ ಒಮ್ಮತದಿಂದ ಜಾತ್ರೆಯನ್ನು ನೆರವೇರಿಸಿಕೊಂಡು ಈ ಪಾಯಲಿಂಗೇಶ್ವರ ಆಶೀರ್ವಾದಕ್ಕೆ ನಾವೆಲ್ಲ ಕೃಪಾರ್ಥರಾಗಿರ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದರೆ 7 ದಿನಗಳ ನಿರಂತರ ಕಾರ್ಯಕ್ರಮ ಮತ್ತು ಇವತ್ತು ನಸುಕಿನಲ್ಲಿ 4 ಗಂಟೆಗೆ ಹೊಳೆಗೆ ಹೋಗಿ ದೇವರು ಸ್ನಾನವನ್ನು ಮಾಡಿಕೊಂಡು ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಅನೇಕ ಎತ್ತಿನ ಗಾಡಿ, ಟ್ಯಾಕ್ಟರ್ಗಳು, JCB ಹೀಗೆ ಹಲವಾರು ವಾಹನಗಳ ಮುಖಾಂತರ ಮೆರವಣಿಗೆ ಮಾಡಿಕೊಂಡು ಗ್ರಾಮಸ್ಥರೆಲ್ಲರೂ ಈಗ ತಾನೇ ದೇವಸ್ಥಾನದಲ್ಲಿ ಬಂದು ಪಾಯಲಿಂಗೇಶ್ವರ ಪಲ್ಲಕ್ಕಿಯನ್ನು ಸ್ಥಾಪನೆ ಮಾಡಿದ್ದೇವೆ ಮತ್ತು ಇಲ್ಲಿ ಮಹಾಪ್ರಸಾದ 7 ದಿವಸಗಳಿಗೆ ನಿರಂತರವಾಗಿ ಮಹಾಪ್ರಸಾದ ನಡೀತಾ ಇದೆ. ಇದು ಎಲ್ಲ ದೇಸಾರಟ್ಟಿ ಗ್ರಾಮಸ್ಥರ ಕೂಡಿಕೊಂಡು ಮಾಡುವಂತಹ ಕಾರ್ಯ ಇರುವುದರಿಂದ ಇಲ್ಲಿ ಸಣ್ಣವರು ದೊಡ್ಡವರು ಅನ್ನತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳಂತೆ ಈ ಜಾತ್ರೆಯನ್ನು 7 ದಿವಸಗಳು ನೆರವೇರಿಸಿಕೊಟ್ಟು ಈ ಒಂದು ಪಾಯಲಿಂಗೇಶ್ವರ ಆಶೀರ್ವಾದಕ್ಕೆ ನಾವೆಲ್ಲ ಕೃಪಾರ್ಥರಾಗ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ಮುಂದೆ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ನಮ್ಮ ದೇಸಾರಟ್ಟಿ ಗ್ರಾಮದಲ್ಲಿ ಪಾಯಲಿಂಗೇಶ್ವರ ಜಾತ್ರೆಯನ್ನು ಇನ್ನೂ ಸ್ವಲ್ಪ ಜೀರ್ಣೋದ್ಧಾರ ಆಗಬೇಕಾಗಿದೆ. ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಆ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲ ಈಗ ತಾನೇ ತಯಾರಿಯನ್ನು ನಡೆಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಕೆಲಸಗಳು, ಅಭಿವೃದ್ಧಿಗಳು ಕೂಡ ಇಲ್ಲಿ ಆಗ್ತಾ ಇದೆ. ಸಾಕಷ್ಟು ಭಕ್ತರು ಕೂಡ ಅನ್ನಪ್ರಸಾದಕ್ಕಾಗಿರ್ಬೋದು, ಬೆಳ್ಳಿ ಬಂಗಾರ ಆಗಿರ್ಬೋದು, ದೇವರಿಗೆ ಎಲ್ಲರೂ ತಮ್ಮ ಶಕ್ತಿಗೆ ಅನುಸಾರವಾಗಿ ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಅದು ಕೂಡ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇದರಲ್ಲಿ ತಾವೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 7 ದಿವಸಗಳ ಪ್ರಸಾದವನ್ನು ಮಾಡಿ ಬಂದಂತ ಎಲ್ಲರೂ ಪ್ರಸಾದ ಮಾಡಿಕೊಂಡು ಹೋಗ್ಬೇಕಂತ ಹೇಳಿಂದ ಜಾತ್ರೆಯ ಪರವಾಗಿ ತಮ್ಮೆಲ್ಲರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್ ಸುಕುಮಾರ್ ಮಾದರ್, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.